ಈಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ನರೇಂದ್ರ ಮೋದಿ ಮನೆ ಮೇಲೂ ರೇಡ್ ಆಗ್ಲಿ, ಕೇಂದ್ರ ಸಚಿವ ಸದಾನಂದ ಗೌಡ ಅವರ ಅಚ್ಚರಿಕೆಯ ಹೇಳಿಕೆ ಇದು. ಈ ಅಚ್ಚರಿಯ ಹೇಳಿಕೆ, ಎಲ್ಲಾ ರಾಜಕಾರಣಿಗಳ ಮನೆ ಮೇಲೂ ಕೂಡ ರೇಡ್ ಆಗ್ಬೇಕು. ರಾಜಕೀಯ ಅಂದ್ರೆ ಬರೀ ತಿನ್ನೋದೇ ಆಗ್ಬಿಟ್ಟಿದೆ ಅನ್ನೋದು ಸದಾನಂದ ಗೌಡ ಅವರ ಹೇಳಿಕೆ. ರಾಜಕೀಯ ಅಂದ್ರೆ ಬರೀ ವ್ಯಾಪಾರ, ತಿನ್ನೋದಾಗ್ಬಿಟ್ಟಿದೆ, ಹಣ ಹಾಕು, ಹಣವನ್ನ ವಾಪಸ್ ತೆಗಿ. ಬಿಜೆಪಿ ಕೂಡ ಇದಕ್ಕೆ ಹೊರತಾಗಿಲ್ಲ ಅನ್ನುವಂತ ಹೇಳಿಕೆಗಳನ್ನ ಹೇಳಿದ್ದಾರೆ. ಎಲ್ಲಾ ಪಕ್ಷದಲ್ಲೂ ಕೂಡ ಬಿಜೆಪಿ ಹೊರತಾಗಿಲ್ಲ, ಎಲ್ಲಾ ಪಕ್ಷದಲ್ಲೂ ಕೂಡ ಇಂತಹ ರಾಜಕಾರಣ ನಡೀತಾ ಇದೆ. ಎಲ್ಲಾ ಪಕ್ಷಗಳಲ್ಲೂ ಕೂಡ ಶೇಕಡಾ 25% ಮಂದಿ ಒಳ್ಳೆಯವರು, ಬಾಡೂಟ ಹಾಕಿದ್ರೆ ಮಾತ್ರ ಸಾಕು ಜನ ಓಟ್ ಹಾಕ್ಬಿಡ್ತಾರೆ. ಅಲ್ಲಿಗೆ ಜನರ ಓಟ್ ಕಬಳಿಸೋದು ಬಹಳ ಸುಲಭ. ಎಲೆಕ್ಷನ್ಗೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ, ಗೆದ್ದ ಮೇಲೆ ಬಂಡವಾಳ ಸಹಿತ ವಾಪಸ್ ತೆಗಿತಾರೆ. ಇದು ಎಲ್ಲಾ ಪಕ್ಷದಲ್ಲೂ ನಡೀತಾ ಇರುವಂತಹ ರಾಜಕಾರಣ. ನರೇಂದ್ರ ಮೋದಿ ಮನೆ ಮೇಲೆ ರೇಡ್ ಆಗ್ಲಿ ಅಂತ ಅಚ್ಚರಿಯ ಹೇಳಿಕೆಯನ್ನ ಸದಾನಂದ ಗೌಡರು ಹೇಳಿದ್ದಾರೆ. ಈ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಪಬ್ಲಿಕ್ ಟಿವಿ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇಡುತ್ತೆ. ಅವರು ಏನ್ ಮಾತನಾಡಿದ್ದಾರೆ, ಯಾವ ಕಾರಣಕ್ಕೆ ಮಾತನಾಡಿದ್ದಾರೆ, ಪಕ್ಷಗಳಲ್ಲಿ ಏನ್ ನಡೀತಾ ಇದೆ ಅನ್ನೋ ಕುರಿತಾಗಿ, ಅದಕ್ಕೆ ಹೊರತಾಗಿಲ್ಲ ಬಿಜೆಪಿ ಅಂತ ಕೂಡ ಹೇಳಿದ್ರ ಹಿನ್ನೆಲೆ ಏನು, ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮೇಲೂ ರೇಡ್ ಆಗ್ಬೇಕು ಅಂತ ಹೇಳಿದ್ದು ಯಾಕೆ, ಎಲ್ಲ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಪಬ್ಲಿಕ್ ಟಿವಿ ಕೆಲವೇ ಕ್ಷಣಗಳಲ್ಲಿ ದೃಶ್ಯ ಸಮೇತ ಆಡಿಯೋ ಸಮೇತ ಇಡುತ್ತೆ. ಎಲ್ಲ ರಾಜಕೀಯ ರಾಜಕಾರಣಿಗಳ ಮನೆ ಮೇಲೂ ಕೂಡ ರೇಡ್ ಆಗ್ಬೇಕು, ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮೇಲೂ ರೇಡ್ ಆಗ್ಬೇಕು. ರಾಜಕೀಯ ಅಂದ್ರೆ ಬರೀ ತಿನ್ನೋದೇ ಆಗ್ಬಿಟ್ಟಿದೆ, ಬಂಡವಾಳವನ್ನ ಹಾಕೋದು, ಅದನ್ನ ವಾಪಸ್ ತೆಗಿಯೋದು, ಇದು ಒಂದ್ ರೀತಿ ವ್ಯಾಪಾರ ಆಗ್ಬಿಟ್ಟಿದೆ ರಾಜಕೀಯ ಅನ್ನುವಂತಹ ಅರ್ಥದಲ್ಲಿ ಸದಾನಂದ ಗೌಡರು ಮಾತನಾಡಿದ್ದಾರೆ. ಇದೊಂದು ಅಚ್ಚರಿಯ ಸ್ಟೇಟ್ಮೆಂಟ್. ನರೇಂದ್ರ ಮೋದಿ ಅವರ ಮನೆ ಮೇಲೂ ಕೂಡ ರೇಡ್ ಆಗ್ಲಿ ಅಂತ ಸದಾನಂದ ಗೌಡರು ಕೊಟ್ಟಿರುವಂತಹ ಹೇಳಿಕೆ ಏನಿದೆ, ಎಲ್ಲರನ್ನು ಕೂಡ ನಿಬ್ಬೆರಗಾಗುವಂತೆ ಮಾಡಿದೆ. ಏನಿದ್ರ ಒಳಾರ್ಥ ಅನ್ನುವಂತಹ ಪ್ರಶ್ನೆಗಳನ್ನ ಹುಡುಕ್ಲಿಕ್ಕೆ ಶುರು ಮಾಡಿದ್ದಾರೆ. ನರೇಂದ್ರ ಮೋದಿ ಮನೆ ಮೇಲೂ ಕೂಡ ರೇಡ್ ಆಗ್ಲಿ, ಯಾವ ಪಕ್ಷದಲ್ಲೂ ಕೂಡ ರಾಜಕಾರಣದಲ್ಲಿ ಈ ರೀತಿಯಾದಂತಹ ಒಂದು ವ್ಯಾಪಾರ ಏನ್ ನಡೀತಾ ಇದೆ ಅದು ಹೊರತಾಗಿಲ್ಲ ಅಂತ ಹೇಳಿದ್ದಾರೆ. ಬಾಡೂಟ ಹಾಕಿದ್ರೆ ಓಟ್ ಹಾಕ್ತಾರೆ ಅಂತ ಜನ ಆಗಿದ್ದಾರೆ. ನಾವು ಬರೀ ನಮ್ಮನ್ನು ಹೇಳುವಂತದ್ದಲ್ಲ, ಅದೇ ಪರಿಸ್ಥಿತಿ ರೀಚ್ ಆಗಿದೆ. ದುಡ್ಡಿಲ್ಲದ ಯಾರು ಒಬ್ಬ ಪ್ರಾಮಾಣಿಕ ರಾಜಕಾರಣಿಗೆ ಇವತ್ತೆಲ್ಲರೂ ಅವಕಾಶ ಉಂಟಾ? ಕೋಟಿಗಟ್ಟಲೆ ಖರ್ಚು ಮಾಡಿ, ಅವ್ರು ಕೋಟಿಗಟ್ಟಲೆ ಖರ್ಚು ಮಾಡಿ ನಾಳೆ ಬಂಡವಾಳ ಹುಡುಕಿತಾನೆ, ಬಟ್ಟೆ ಸಮೇತ ತೆಗಿತಾನೆ, ನಿಮ್ಮೂರಿಗೆ ಬರೋ ದುಡ್ಡನ್ನೆಲ್ಲ ಅವ್ರು ಕೊಳ್ಳೆ ಹೊಡಿತಾನೆ. ಎಲ್ಲರೂ ಕೂಡ ಅವರಿವರು ಅಂತಲ್ಲ, ಹೇಳುವವರು ಕೇಳುವವರು ಎಲ್ಲರೂ ಕೂಡ ಇದನ್ನೇ ಮಾಡೋದು. ಇಡೀ ದೇಶದಲ್ಲಿ ಇಲ್ಲ, ಕರ್ನಾಟಕದಲ್ಲಿ ಕರ್ನಾಟಕ ನಂಬರ್ ಒನ್. ಕರ್ನಾಟಕದಲ್ಲಿ ಸ್ವಲ್ಪ ಶುರುವಾಗಿದೆ ಈಗ, ಆದ್ರೆ ಇನ್ನೂ ಎಚ್ಚೆತ್ತುಕೊಳ್ಳಿಲ್ಲ ಕರ್ನಾಟಕದವರು. ಜನ ಎಚ್ಚೆತ್ತುಕೊಳ್ಳದೆ ನೀವು ಯಾರು ಏನು ಎಚ್ಚೆತ್ತುಕೊಂಡ್ರೂ ಆಗಲ್ಲ. ನಾವು ಕೇಂದ್ರದಿಂದ ಯಾವ್ದಾದ್ರು ಒಂದು ಇಡಿಯ ಮತ್ತೊಂದು ರೈಡ್ ಮಾಡಿಸಿದ್ರೆ ಇಲ್ಲಿ ಫಿಕ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಜನ ಬೆಂಬಲ, ಅದಕ್ಕೆ ರ್ಯಾಲಿ. ಸರ್, ಎಲ್ಲ ಎಲ್ಲ ರಾಜಕಾರಣಿಗಳ ಮನೆ ರೈಡ್ ಆಗ್ಬೇಕು ಸರ್. ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲ ಇಲ್ಲಿ ಪಂಚಾಯತ್ ಅಧ್ಯಕ್ಷನವರೆಗೆ ಆಗ್ಬೇಕು ಸರ್. ಎಲ್ಲ ಎಲ್ಲ ರಾಜಕಾರಣಿಗಳ ಮನೆ ರೈಡ್ ಆಗ್ಬೇಕು ಸರ್. ಎಲ್ಲ ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲ ಇಲ್ಲಿ ಪಂಚಾಯತ್ ಅಧ್ಯಕ್ಷನವರೆಗೆ ಆಗ್ಬೇಕು. ಹೌದು ಸರ್, ಎಲ್ಲ ಎಲ್ಲ ರಾಜಕಾರಣಿಗಳ ಮನೆ ರೈಡ್ ಆಗ್ಬೇಕು ಸರ್. ಎಲ್ಲ ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲ ಇಲ್ಲಿ ಪಂಚಾಯತ್ ಅಧ್ಯಕ್ಷನವರೆಗೆ ಆಗ್ಬೇಕು. ಹೌದು, ಕಾಲ ಬಂದ್ಬಿಟ್ಟಿದೆ. ಬರೇ ತಿನ್ನೋದೇ ಪಾಲಿಟಿಕ್ಸ್ ಅಂತ ಹೇಳಿದ್ರೆ ನೀವು ಅದೇನೋ ಒಂದು ವ್ಯಾಪಾರ ಓಪನ್ ಮಾಡಿದಂಗೆ. ನಾವೇನು ನಮ್ಮ ಪಾರ್ಟಿ ಏನೋ ಇದನ್ನು ಬಿಟ್ಟಿಂಟು ಅಂತ ಹೇಳಲ್ಲ. ಎಲ್ಲರೂ ಕೂಡ ಅಲ್ಲ, ರಾಜಕಾರಣಿ ಅಂತ ಹೇಳಿದ ಮೇಲೆ ಎಲ್ಲರೂ ಕೂಡ ಇರ್ಬೋದು. ಈಗ ಒಂದು 25% ಒಳ್ಳೆಯವರಿದ್ದಾರೆ, ಇಲ್ಲ ಅಂತ ನಾನು ಹೇಳಿದ್ದೆ. 25% ಒಳ್ಳೆಯವರು, 75% ಇಲ್ಲ. ಆದ್ರೆ ಏನಾಗ್ತದೆ, ಆ 25% ಕೂಡ 75% ವರೆಗೆ ಸೇರಿ ಯಾವ್ದಾದ್ರು ಒಬ್ಬ ರಿಕ್ಷಾದವ ಏನಾದ್ರು ನೀವು ಈ ರಿಕ್ಷಾದವರೆಲ್ಲ ಕಳ್ಳರು ಅಂತ ಹೇಳ್ಬೇಡ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ. ಮುದ್ದುಕೃಷ್ಣ, ಇವರ ಹೇಳಿಕೆಯ ಒಳಾರ್ಥ ಏನು ಮತ್ತೆ ಎಲ್ಲಿ ಮಾತನಾಡಿದ್ದು? ದಿವ್ಯಜ್ಯೋತಿ, ಪ್ರಮುಖವಾಗಿ ನಿನ್ನೆ ಚಿಂತಾಮಣಿಗೆ ಕೃಷಿ ಮೇಳದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅಂತ ಮಾನ್ಯ ಸದಾನಂದ ಗೌಡರು ಬಂದಿದ್ರು. ಆ ಕಾರ್ಯಕ್ರಮ ಮುಗಿದ ನಂತರ ನಗರದ ಪ್ರವಾಸಿ ಮಂದಿರದಲ್ಲಿ ರೈತರಿಗೆ ಒಂದಷ್ಟು ಚರ್ಚೆಯನ್ನ ಮಾಡ್ತಾ ಇದ್ರು.
ಹಾಗಾಗಿ ಆ ವೇಳೆಯಲ್ಲಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡುವಂತಹ ವೇಳೆಯಲ್ಲಿ ಈ ಮಾತುಗಳು ಹೊರಬಿದ್ದಿರುವಂತದ್ದು. ಅಂದ್ರೆ ಈಗ ಸದ್ಯದ ರಾಜಕೀಯ ಪರಿಸ್ಥಿತಿ ಬಹಳ ಕೆಟ್ಟೋಗ್ಬಿಟ್ಟಿದೆ, ಅಧೋಗತಿಗೆ ಹೋಗ್ಬಿಟ್ಟಿದೆ. ಪ್ರಮುಖವಾಗಿ ಬಾಡೂಟ ಹಾಕಿದ್ರೆ ಸಾಕು ಜನ ಓಟ್ ಹಾಕುವ ಹಂತಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಮತ್ತೆ ನೋಡಿ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ವ್ಯಾಪಾರ ಕಿಳಿದ್ಬಿಟ್ಟಿದೆ, ಒಂದು ರೀತಿಯ ರಾಜಕಾರಣ ಅಂತಂದ್ರೆ ವ್ಯಾಪಾರ ಆಗ್ಬಿಟ್ಟಿದೆ. ಕೋಟಿಗಟ್ಟಲೆ ದುಡ್ಡಿರುವಂತಹ ಜನ ಬಂದು ಈ ಚುನಾವಣೆಗಳಲ್ಲಿ ಕೋಟಿಗಟ್ಟಲೆ ಹಣವನ್ನ ಸುರಿತಾರೆ, ಆದ್ರೆ ಸುರಿದಂತವ್ರು ಮತ್ತೆ ಏನ್ ಮಾಡ್ತಾರೆ, ತಮ್ಮ ಹಣವನ್ನ ಬಡ್ಡಿ ಸಮೇತ ಬಂಡವಾಳವನ್ನ ವಸೂಲಿ ಮಾಡುವಂತವನ್ನ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇಂತಹ ರಾಜಕಾರಣಿಗಳಿಗೆ ನಾವು ಕೇಂದ್ರ ಸರ್ಕಾರದಿಂದ ಪಾಠ ಕಲಿಸುವ ಸಲುವಾಗಿ ಏನಾದ್ರು ಇಡಿಯನ್ನ ರೈಡ್ ಮಾಡ್ತಿದ್ದೆ ಆದಲ್ಲಿ ನಮ್ಮ ಮೇಲೆ ರಾಜಕಾರಣದ ಗೂಬೆ ಮಾತುಗಳನ್ನ ಆಡಿ ಗೂಬೆಯನ್ನ ಒರೆಸುವಂತ ಮಾತುಗಳನ್ನ ಆಡ್ತಾರೆ. ಮತ್ತೊಂದೆಡೆ ಇದೇ ರಾಜ್ಯದಲ್ಲಿ ಕೂಡ ಅವರ ಪರವಾಗಿ ರ್ಯಾಲಿಗಳನ್ನ ಮಾಡಿ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನ ಕೂಡ ಮಾಡ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈಗ ಸದ್ಯದ ರಾಜಕೀಯ ಪರಿಸ್ಥಿತಿ ಬಹಳಷ್ಟು ಅಧೋಗತಿಗೆ ತಲುಪಿದೆ. ಹೀಗಾಗಿ ಇಡೀ ಅಂದ್ರೆ ಕೇವಲ ಒಂದು ಪಕ್ಷ ಅಂತಲ್ಲ, ನಮ್ಮ ಪಕ್ಷದಲ್ಲೂ ಕೂಡ ಈ ತರದ ವ್ಯಾಪಾರೀಕರಣಗಳು ಕೂಡ ಇದೆ ಅಂತಕ್ಕಂಥ ಮಾತನ್ನು ಕೂಡ ಅಲ್ಲಿ ಸದಾನಂದ ಗೌಡರು ಹೇಳಿರ್ತಕ್ಕಂಥ ಸೂಕ್ಷ್ಮವಾಗಿ ಗಮನಿಸಬೇಕು. ಮತ್ತೊಂದೆಡೆ ಕೇವಲ ಎಲ್ಲಾ ರಾಜಕಾರಣಿಗಳ ಮನೆಗಳನ್ನು ಕೂಡ ರೈಡ್ ಮಾಡಬೇಕು, ಅದು ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ಗ್ರಾಮ ಪಂಚಾಯತಿ ಅಧ್ಯಕ್ಷರವರೆಗೂ ಕೂಡ ಎಲ್ಲರ ಮನೆಗಳನ್ನ ರೈಡ್ ಮಾಡಬೇಕು ಅನ್ನೋ ಮಾತನ್ನು ಕೂಡ ಹೇಳಿರುವಂತಹದ್ದು ದಿವ್ಯ ಜ್ಯೋತಿ. ಓಕೆ ಮುದುಕೃಷ್ಣ, ಮತ್ತೆ ಮಾಹಿತಿಗಾಗಿ ಎಸ್. ಬಟ್ ಇನ್ನೊಂದು ವಿಷಯ ಹೇಳ್ತಾರೆ ಅಂದ್ರೆ, ಸಾಮಾನ್ಯವಾಗಿ ರೇಡ್ಗಳಾದಂತಹ ಸಂದರ್ಭದಲ್ಲಿ ಬರುವಂತಹ ಒಂದು ಮಾತು ಅಂದ್ರೆ, ಯಾವುದೇ ಸಂಸ್ಥೆಗಳಾಗ್ಲಿ ರೇಡ್ ಮಾಡುತ್ತೆ ಅಂದ್ರೆ ಅದೊಂದು ಸ್ವಾಯತ್ತ ಸಂಸ್ಥೆ, ಅದಕ್ಕೂ ಕೂಡ ಇದಕ್ಕೂ ಸಂಬಂಧ ಇರಲ್ಲ ಅಂತ. ಬಟ್ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಳ್ತೀನಿ. ಏನ್ ಹೇಳಿದ್ರು ಸದಾನಂದ ಗೌಡರು ಇನ್ನೊಂದ್ಸರಿ ಕೇಳಿ. ಬಾಡೂಟ ಹಾಕಿದ್ರೆ ಓಟ್ ಹಾಕ್ತಾರೆ ಅಂತ ಜನ ಆಗಿದ್ದಾರೆ. ನಾವು ಬರೀ ನಮ್ಮನ್ನು ಹೇಳುವಂತದ್ದಲ್ಲ, ಅದೇ ಪರಿಸ್ಥಿತಿ ರೀಚ್ ಆಗಿದೆ. ದುಡ್ಡಿಲ್ಲದ ಯಾರು ಒಬ್ಬ ಪ್ರಾಮಾಣಿಕ ರಾಜಕಾರಣಿಗೆ ಇವತ್ತು ಎಲ್ಲರೂ ಅವಕಾಶ ಉಂಟಾ? ಕೋಟಿಗಟ್ಟಲೆ ಖರ್ಚು ಮಾಡಿ, ಅವ್ರು ಕೋಟಿಗಟ್ಟಲೆ ಖರ್ಚು ಮಾಡಿ ಬಂಡವಾಳ ಹುಡುಕಿತಾನೆ, ಪಟ್ಟಿ ಸಮೇತ ತೆಗಿತಾನೆ, ನಿಮ್ಮೂರಿಗೆ ಬರೋ ದುಡ್ಡನ್ನೆಲ್ಲ ಅವ್ರು ಕೊಳ್ಳೆ ಹೊಡಿತಾನೆ. ಎಲ್ಲರೂ ಕೂಡ ಅವರಿವರು ಅಂತಲ್ಲ, ಹೇಳುವವರು ಹೇಳುವವರು ಎಲ್ಲರೂ ಕೂಡ ಇದನ್ನೇ ಮಾಡೋದು. ಇಡೀ ದೇಶದಲ್ಲಿ ಇಲ್ಲ, ಕರ್ನಾಟಕದಲ್ಲಿ ಕರ್ನಾಟಕ ನಂಬರ್ ಒನ್. ಕರ್ನಾಟಕದಲ್ಲಿ ಸ್ವಲ್ಪ ಶುರುವಾಗಿದೆ ಈಗ, ಆದ್ರೆ ಇನ್ನೂ ಎಚ್ಚೆತ್ತುಕೊಳ್ಳಿಲ್ಲ ಕರ್ನಾಟಕದವರು. ಜನ ಎಚ್ಚೆತ್ತುಕೊಳ್ಳದೆ ನೀವು ಯಾರೇನು ಎಚ್ಚೆತ್ತುಕೊಂಡ್ರೂ ಆಗಲ್ಲ. ನಾವು ಕೇಂದ್ರದಿಂದ ಯಾವ್ದಾದ್ರು ಒಂದು ಇಡಿಯ ಮತ್ತೊಂದು ರೈಡ್ ಮಾಡಿಸಿದ್ರೆ ಇಲ್ಲಿ ಫಿಕ್ಸ್ ಅಂತ ಹೇಳ್ತಾರೆ. ಜನಬೆಂಬಲ, ಅದಕ್ಕೆ ಜನಬೆಂಬಲ, ಅದಕ್ಕೆ ರ್ಯಾಲಿ. ಸರ್, ಎಲ್ಲ ಎಲ್ಲ ರಾಜಕಾರಣಿಗಳ ಮನೆ ರೈಡ್ ಆಗ್ಬೇಕು ಸರ್. ಎಲ್ಲರೂ ಪಾರ್ಟಿ ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲ ಇಲ್ಲಿ ಪಂಚಾಯತ್ ಅಧ್ಯಕ್ಷನವರೆಗೆ ಆಗ್ಬೇಕು. ಸರ್, ಎಲ್ಲ ಎಲ್ಲ ರಾಜಕಾರಣಿಗಳ ಮನೆ ರೈಡ್ ಆಗ್ಬೇಕು ಸರ್. ಪಾರ್ಟಿ ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲ ಇಲ್ಲಿ ಪಂಚಾಯತ್ ಅಧ್ಯಕ್ಷನವರೆಗೆ ಆಗ್ಬೇಕು. ಸರ್, ಎಲ್ಲ ಎಲ್ಲ ರಾಜಕಾರಣಿಗಳ ಮನೆ ರೈಡ್ ಆಗ್ಬೇಕು ಸರ್. ಪಾರ್ಟಿ ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲ ಇಲ್ಲಿ ಪಂಚಾಯತ್ ಅಧ್ಯಕ್ಷನವರೆಗೆ ಆಗ್ಬೇಕು. ಕಾಲ ಬಂದ್ಬಿಟ್ಟಿದೆ, ಬರೇ ತಿನ್ನೋದೇ ಪಾಲಿಟಿಕ್ಸ್ ಅಂತ ಹೇಳಿದ್ರೆ ನೀವು ಅದೇನೋ ಒಂದು ವ್ಯಾಪಾರ ಓಪನ್ ಮಾಡಿದಾಗ. ಸರ್, ಇವಾಗ ಇಲ್ಲಿ ನಾವೇನು ನಮ್ಮ ಪಾರ್ಟಿ ಏನೋ ಇದನ್ನು ಬಿಟ್ಟಿಂಟು ಅಂತ ಹೇಳಲ್ಲ, ಎಲ್ಲರೂ ಕೂಡ ಅಲ್ಲ ರಾಜಕಾರಣಿ ಅಂತ ಹೇಳಿದ ಮೇಲೆ ಎಲ್ಲರೂ ಕೂಡ ಇರ್ಬೋದು. ಈಗ ಒಂದು 25% ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತೀನಿ. 25% ಒಳ್ಳೆಯವರು, 75% ಇಲ್ಲ. ಆದ್ರೆ ಏನಾಗ್ತದೆ, ಆ 25% ಕೂಡ 75% ವರೆಗೆ ಸೇರಿಸುತ್ತಾಗುತ್ತೆ. ಯಾವ್ದಾದ್ರು ಒಬ್ಬ ರಿಕ್ಷಾದ ಏನಾದ್ರು ಹೋಗಿ ಈ ರಿಕ್ಷಾದವರೆಲ್ಲ ಕಳ್ಳರು ಅಂತ ಹೇಳ್ಬಿಡ. ಓಕೆ, ಇದು ಸದಾನಂದ ಗೌಡ ಅವರ ಧ್ವನಿ. ಬಾಡೂಟ ಹಾಕ್ಸಿದ್ರೆ ಸಾಕು ಜನ ಓಟ್ ಹಾಕ್ತಾರೆ, ದುಡ್ಡಿರದ ಪ್ರಾಮಾಣಿಕ ರಾಜಕಾರಣಿಗೆ ಅವಕಾಶ ಉಂಟಾ ಅಂತ ಕೇಳ್ತಾರೆ. ಕೋಟಿಗಟ್ಟಲೆ ಖರ್ಚು ಮಾಡೋದು ಒಂದೇ ಕಾರಣ, ಖರ್ಚು ಮಾಡಿ ಬಂಡವಾಳ ವಾಪಸನ್ನ ತೆಗೆಯುವಂತಹ ಟ್ಯಾಕ್ಟಿಕ್ಸ್. ಈ ಏನು ಒಂದು ರೀತಿ ವ್ಯಾಪಾರ ಆಗ್ಬಿಟ್ಟಿದೆ ಈ ರಾಜಕಾರಣ, ಇದು ಹಾಕು ತೆಗೆದುಕೋ ಅನ್ನೋ ರೀತಿಯಾದಂತಹ ಒಂದು ವ್ಯಾಪಾರನ. ಇದರಲ್ಲಿ ಕರ್ನಾಟಕ ನಂಬರ್ ಒನ್ ಅನ್ನೋದನ್ನ ಉಲ್ಲೇಖ ಮಾಡ್ತಾರೆ ಸದಾನಂದ ಗೌಡರು. ದೇಶದ ಎಲ್ಲಾ ಕಡೆಯಲ್ಲೂ ಕೂಡ ಇದೇ ತರ ನಡೀತಾ ಇದೆ, ಎಲ್ಲಾ ಪಕ್ಷಗಳಲ್ಲೂ ಕೂಡ ನಡೀತಾ ಇದೆ, ಇದಕ್ಕೆ ಬಿಜೆಪಿಯನ್ನು ಹೊರತಾಗಿಲ್ಲ ಅಂತ ಹೇಳೋ ಮೂಲಕವಾಗಿ, ಜೊತೆಗೆ ನರೇಂದ್ರ ಮೋದಿಯವರ ಮನೆ ಮೇಲೂ ಕೂಡ ರೇಡ್ ಆಗಬೇಕು, ಪ್ರಧಾನಿಯಿಂದ ಹಿಡಿದು ಕೆಳಮಟ್ಟದಲ್ಲಿರುವಂತಹ ಪ್ರತಿಯೊಬ್ಬರ ಮನೆ ಮೇಲೂ ಕೂಡ ರೇಡ್ ಆಗಬೇಕು ಅನ್ನುವಂಥ ವಿಚಾರವನ್ನು ಸದಾನಂದ ಗೌಡರು ಮಾತನಾಡಿರೋದ್ರ ಹಿನ್ನೆಲೆ ಏನು, ಏನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಹೇಳಿಕೆನ ಕೊಟ್ಟಿದ್ದಾರೆ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲ ರಾಜಕಾರಣಿಗಳ ಮನೆ ಮೇಲೂ ಕೂಡ ರೇಡ್ ಆಗಬೇಕು ಅನ್ನೋದನ್ನು ಹೇಳಿದ್ದಾರೆ. ಕೇಂದ್ರದಿಂದ ಇಡಿ ರೇಡ್ ಮಾಡಿಸಿದ್ರು ಅಂದರೆ ಅದನ್ನು ರಾಜಕಾರಣ ಅಂತಾರೆ ಅಂತ ಕೂಡ ಸದಾನಂದ ಗೌಡರು ಹೇಳಿದ್ದಾರೆ. ಇಲ್ಲಿವರೆಗೂ ಕೂಡ ಸ್ವಾಯತ್ತ ಸಂಸ್ಥೆ ಅಂತ ಹೇಳ್ತಾ ಇದ್ದಂತಹ ಪಕ್ಷ ಈಗ
ಕೇಂದ್ರದಿಂದ ಇಡಿ ರೇಡ್ ಮಾಡಿಸಿದ್ರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಮಾಡಿಸ್ತಾ ಇದ್ದೀರಿ ಅಂತ ಅರ್ಥನಾ ಅನ್ನುವಂತ ಪ್ರಶ್ನೆ ಕೂಡ ಮತ್ತೊಮ್ಮೆ ಮೂಡ್ತಾ ಇದೆ. ರಾಜಕೀಯ ಅಂದ್ರೆ ಬರೀ ವ್ಯಾಪಾರ ಅನ್ನೋದನ್ನ ಇಲ್ಲಿಯವರೆಗೂ ಕೂಡ ಅದೊಂದು ರೀತಿ ಲೋಕಾರೂಢಿ ಮಾತಾಗಿತ್ತು. ಆದ್ರೆ ಇದನ್ನ ಈಗ ಒಬ್ಬ ರಾಜಕೀಯ ಪಕ್ಷದ ನಾಯಕನಾಗಿ ಒಬ್ಬ ಸಂಸದನಾಗಿ ಹೇಳ್ತಾ ಇದ್ದಾರೆ ಸದಾನಂದ ಗೌಡರು.